Hello friends, welcome back to GRUHINIYA KALIKE. Friends, idina nanu arishinavanna naavu dininitya upayogisodrinda balasodrinda namge adrinda yenen benefits sigutte anta naavu tilkolana. So iga sarvarogakku maddu arishina anadru bagge naavu complete agi nimge detail anna na nimge explain martini. So arishinadalli yenen benefits ide anta nodonva. Arishinadalli madlu vitamin C ide, B6, iron, magnesium, potassium, ಫಾಸ್ಫರಸ್, ಕ್ಯಾಲ್ಸಿಯಂ, ಜಿಂಕ್ ಯಥೇಚ್ಛವಾಗಿದೆ ಅಂತಲೇ ಹೇಳ್ಬೋದು. ಆಯುರ್ವೇದದಲ್ಲಿ ಅರಿಶಿನಕ್ಕೆ ಮಹತ್ವದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಅರಿಶಿನವು ನಂಜು ನಿರೋಧಕ ಅಂದರೆ ಪಾಯಿಸನ್ನ ತಡೆಯುವಂತಹ ಒಂದು ಶಕ್ತಿ ಇದೆ ಮತ್ತು ಪ್ರತಿಜೀವಕ ಗುಣಗಳನ್ನು ಹೊಂದಿದೆ. ಅರಿಶಿನವು ರಕ್ತ ಶುದ್ಧೀಕರಣದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ, ಅಂದರೆ ಬ್ಲಡ್ ಪ್ಯೂರಿಫೈನ ಮಾಡುತ್ತೆ, ಇಂಪ್ಯೂರಿಟಿ ಬ್ಲಡ್ನ ತೆಗೆದುಹಾಕುತ್ತೆ, ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಅಂತಲೇ ಹೇಳ್ಬೋದು. ಅರಿಶಿನ, ಜೇನುತುಪ್ಪ ಮತ್ತು ಕರಿಮೆಣಸಿನ ಪುಡಿ ಹಾಕಿರುವ ಚಹಾವನ್ನು ನಾವು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಈ ಬಾಡಿನಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಅರಿಶಿನದಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಮೆದುಳಿನ ಕೋಶ ನಾಶವಾಗುವುದನ್ನು ತಡೆದು ಮರೆವಿನ ಕಾಯಿಲೆ ಬರದಂತೆ ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅರಿಶಿನ ಸೇವನೆಯಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ನೆಗಡಿ ಸಂದರ್ಭದಲ್ಲಿ ಉಗುರು ಬೆಚ್ಚಗಿನ ಹಾಲಿನಲ್ಲಿ ಅರಿಶಿನವನ್ನು ಸೇರಿಸಿ ಕುಡಿದರೆ ನೆಗಡಿ ಕಡಿಮೆ ಆಗುತ್ತೆ. ಇನ್ನು ಮೊಡವೆಗಳ ನಿವಾರಣೆಗೆ ನೋಡೋದಾದರೆ ಅರಿಶಿನವನ್ನು ಮೊಡವೆಗಳ ಸಮಸ್ಯೆ, ಮುಖದ ಕಲೆ, ಉರಿಯೂತ ಸಮಸ್ಯೆಗೆ ಬಳಸಲಾಗುತ್ತದೆ. ಸೂರ್ಯನ ಕಿರಣಗಳಿಂದ ಮುಖ ಕಪ್ಪಾಗಿದ್ರೆ ಅಂದರೆ ಟ್ಯಾನ್ ಆಗಿದ್ರೆ ಅದಕ್ಕೆ ಒಂದು ಬೌಲ್ನಲ್ಲಿ ಅರಿಶಿನ ಪುಡಿ, ನಿಂಬೆ ರಸ ಮತ್ತು ಹಸಿ ಹಾಲನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಕಪ್ಪಾಗಿರುವ ಜಾಗಕ್ಕೆ ಲೇಪಿಸಿ 30 ನಿಮಿಷ ಬಿಟ್ಟು ನಂತರ ಉಗುರು ಬಿಸಿ ನೀರಿನಿಂದ ಸ್ವಚ್ಛಗೊಳಿಸಿ ಪ್ರತಿದಿನ ಹೀಗೆ ಮಾಡೋದ್ರಿಂದ ಕಪ್ಪಾಗಿರುವುದು ವಾಸಿ ಆಗುತ್ತೆ, ಅಂದರೆ ಸನ್ಬ್ಯಾನ್ ಆಗಿರುತ್ತಲ್ಲ, ಟ್ಯಾನ್ ಆಗಿರುತ್ತಲ್ಲ, ಸೊ ಆ ಟ್ಯಾನ್ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಖದ ಸುಕ್ಕನ್ನು ನೋಡೋದಾದರೆ ಎಳೆ ವಯಸ್ಸಿನಲ್ಲಿ ಮುಖ ಏಜ್ ಆಗಿರೋ ಥರ ಸುಕ್ಕು ಸುಕ್ಕಾಗಿ ಕಾಣಿಸ್ತಿರುತ್ತೆ. ಸೊ ಅಂಥವರು ಒಂದು ಬೌಲ್ನಲ್ಲಿ 1/4 ಟೇಬಲ್ ಸ್ಪೂನ್ ಅರಿಶಿನದ ಪುಡಿ, 1 ಟೇಬಲ್ಸ್ಪೂನ್ ಮೊಸರನ್ನು ಸೇರಿಸಿ ಮಿಶ್ರಗೊಳಿಸಿ ಮುಖಕ್ಕೆ ಇದನ್ನು ಲೇಪಿಸ್ಕೋಬೇಕು, ಅಂದರೆ ಅಪ್ಲೈ ಮಾಡಬೇಕು. 30 ನಿಮಿಷದ ನಂತರ ಮುಖ ತೊಳೆಯಬೇಕು. ಈ ರೀತಿ ವಾರದಲ್ಲಿ 2-3 ಬಾರಿ ಮಾಡುತ್ತಾ ಇರಿ. ಅರಿಶಿನದಲ್ಲಿ ಇರುವ ಔಷಧೀಯ ಗುಣವು ಚರ್ಮದ ಹೊಳಪನ್ನು ಹೆಚ್ಚಿಸುತ್ತದೆ, ಜೊತೆಗೆ ಕಪ್ಪು ಕಲೆ, ವಯಸ್ಸಾದಂತೆ ಕಾಣುವಂತಹ ಚರ್ಮದ ಸುಕ್ಕನ್ನು ಸಹ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಒಡೆದ ಹಿಮ್ಮಡಿಗೆ 1 ಬೌಲ್ನಲ್ಲಿ 1/4 ಟೇಬಲ್ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ಸ್ಪೂನ್ ಬೇವಿನ ಪೇಸ್ಟನ್ನು ಸೇರಿಸಿ ಮಿಶ್ರ ಮಾಡಿ ಒಡೆದ ಹಿಮ್ಮಡಿಗೆ ಹಚ್ಚಿ 30 ನಿಮಿಷಗಳ ಕಾಲ ಬಿಟ್ಟು ಬಳಿಕ ಬೆಚ್ಚಗಿನ ನೀರಿನಲ್ಲಿ ಕಾಲನ್ನು ತೊಳೆದರೆ, ಹಿಮ್ಮಡಿಯನ್ನು ತೊಳೆದರೆ ಈ ರೀತಿ ದಿನಕ್ಕೆ 2 ಬಾರಿ ಅನುಸರಿಸ್ತಾ ಇದ್ದರೆ ಒಡೆದ ಹಿಮ್ಮಡಿ ಅದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿದ್ರಾಹೀನತೆಯಿಂದ ಬಳಸ್ತಿರುವವರಿಗೆ ಅರಿಶಿನದ ಹಾಲು ಸಹಾಯಕಾರಿ ಅಂತಲೇ ಹೇಳ್ಬೋದು. ಅರಿಶಿನವನ್ನು ನಾವು ಉಪಯೋಗಿಸೋದ್ರಿಂದ ಕ್ಯಾನ್ಸರಿಂದ ನಾವು ಮುಕ್ತಿಯನ್ನು ಪಡೆಯಬಹುದು, ಕ್ಯಾನ್ಸರ್ ಬರೋದಿಲ್ಲ. ಇನ್ನು ಸೋರಿಯಾಸಿಸ್ ಸಮಸ್ಯೆಯಿಂದ ಬಳಲುತ್ತಿರುವವರು ಅರಿಶಿನವನ್ನು ಉಪಯೋಗಿಸಿದರೆ ಸೋರಿಯಾಸಿಸ್ ಸಮಸ್ಯೆಯಿಂದ ಮುಕ್ತಿ ಹೊಂದ್ಬೋದು. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಅರಿಶಿನವನ್ನು ನಾವು ದಿನನಿತ್ಯ ಬಳಸೋದ್ರಿಂದ ನಮ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ. ಸೊ ಇನ್ನೂ ಯಾಕೆ ತಡ ಮಾಡ್ತಿದ್ದಾರೆ, ಅರಿಶಿನವನ್ನು ನೀವು ಅಡುಗೆನಲ್ಲಿ ಉಪಯೋಗಿಸ್ತಿಲ್ಲ ಅಂದರೆ ದಯವಿಟ್ಟು ಅರಿಶಿನವನ್ನು ಉಪಯೋಗಿಸಿದ್ದೀವಿ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಫ್ರೆಂಡ್ಸ್, ಅರಿಶಿನವನ್ನು ನಾವು ಉಪಯೋಗಿಸ್ಬೇಕಾದ್ರೆ ನಾವು ಅದನ್ನು ತುಂಬ ಬಾಯಿಲ್ ಮಾಡಬಾರ್ದು. ಬಾಯಿಲ್ ಮಾಡೋದ್ರಿಂದ ನಮಗೆ ಅದರಲ್ಲಿರುವಂಥ ಒಂದು ಔಷಧೀಯ ಗುಣವನ್ನು ನಾವು ಕಳ್ಕೊತೀವಿ, ನಮ್ಮ ದೇಹದಲ್ಲಿ ಔಷಧೀಯ ಗುಣ ಸೇರೋದಿಲ್ಲ. ಸೊ ನಾವು ಅರಿಶಿನವನ್ನು ತುಂಬ ಉಪಯೋಗಕಾರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಈಗಾಗಲೇ ನೀವಿನ್ನೂ ಉಪಯೋಗಿಸ್ತಿಲ್ಲ ಅರಿಶಿನವನ್ನು ಅಡುಗೆನಲ್ಲಿ ಅಂದರೆ ದಯವಿಟ್ಟು ಅರಿಶಿನವನ್ನು ಉಪಯೋಗಿಸೋದಕ್ಕೆ ಸ್ಟಾರ್ಟ್ ಮಾಡಿ. ಹೀಗೆ ನನ್ನ ಗೃಹಿಣಿಯ ಚಾನಲ್ನ, ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಉಪಯೋಗಕಾರಿ ಒಂದು ಟಿಪ್ಸನ್ನು ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.